ಮೂರನೇ ಬಾರಿಗೆ ದೇಶದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ರಾಜ್ಯಕ್ಕೆ ಎಷ್ಟು ಜನ ಮಂತ್ರಿ ಪಟ್ಟ ಒಲಿಯುತ್ತೆ ಅನ್ನೋದು ಅನೇಕರು ಕೂಡ ಲೆಕ್ಕಾಚಾರ ಹಾಕಿಕೊಂಡಿದ್ರು. ಕೆಲ ಲೆಕ್ಕಾಚಾರಗಳು ತಲೆ ಕೆಳಗಾದಂತೆ ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ನಾಲ್ವರು ಸಂಸದರಿಗೆ ಕೇಂದ್ರದಲ್ಲಿ ಮಂತ್ರಿ ಪಟ್ಟ ಸಿಗ್ತಾ ಇದೆ. ಮೋದಿ ಸಂಪುಟದಲ್ಲಿ ರಾಜ್ಯದಿಂದ ನಾಲ್ವರಿಗೆ ಸಚಿವರಾಗುವಂಥ ಭಾಗ್ಯ. ಎಚ್ ಡಿ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ ಕ್ಯಾಬಿನೆಟ್ ದರ್ಜೆ. ಇನ್ನು ಶೋಭಾ ಕರಂದ್ಲಾಜೆ ಹಾಗೂ ವಿ ಸೋಮಣ್ಣ ರಾಜ್ಯ ಖಾತೆಗೆ. ಮೋದಿ ಸಂಪುಟದಲ್ಲಿ ಸ್ಥಾನ ಪಡೆದಂತಹ ವಿ ಸೋಮಣ್ಣ ಮೋದಿ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ವಿ ಸೋಮಣ್ಣ ತುಮಕೂರಿನಿಂದ ಆಯ್ಕೆಯಾಗಿರುವಂಥ ನೂತನ ಸಂಸದ ವಿ ಸೋಮಣ್ಣ ಅವರಿಗೆ ರಾಜ್ಯ ಖಾತೆಯನ್ನು ನೀಡುವ ಮೂಲಕ ಮಂತ್ರಿಮಂಡಲಕ್ಕೆ ಸೇರ್ಪಡೆ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಂಥ ಮಾಜಿ ಮುಖ್ಯಮಂತ್ರಿ ಹಾವೇರಿ ಗದಗ್ನ ಲೋಕಸಭಾ ಸದಸ್ಯ ಬಸವರಾಜ ಬೊಮ್ಮಾಯಿಗೆ ನಿರಾಸೆಯಾಗಿದೆ. ಒಂದು ಕಡೆ ಬಸವರಾಜ ಬೊಮ್ಮಾಯಿಗೆ ನಿರಾಸೆ ಆಗಿದ್ದರೆ ಮತ್ತೊಂದು ಕಡೆ ಜಗದೀಶ್ ಶೆಟ್ಟರ್ಗೂ ಕೂಡ ನಿರಾಸೆಯಾಗಿದೆ. ಒಟ್ಟು ನಮ್ಮ ರಾಜ್ಯದಿಂದ ಮೂವರು ಮಾಜಿ ಸಿ ಎಂಗಳು ಸಂಸತ್ತನ್ನು ಪ್ರವೇಶ ಮಾಡಿದ್ದಾರೆ. ಮೂವರು ಮಾಜಿ ಸಿ ಎಂಗಳು ಪ್ರವೇಶ ಮಾಡಿದರೂ ಕೂಡ ಮೂವರಿಗೂ ಅವಕಾಶ ಸಿಗುತ್ತೇನೋ ಅಂತ ಅಂದುಕೊಳ್ಳಲಾಗಿತ್ತು. ಜಗದೀಶ್ ಶೆಟ್ಟರ್ ಬೆಳಗಾವಿಯಿಂದ ಗೆದ್ದರೂ ಕೂಡ ಅವರಿಗೆ ಲಕ್ ಕುಲಾಯಿಸಲಿಲ್ಲ, ಅದೃಷ್ಟ ಕುಲಾಯಿಸಲಿಲ್ಲ. ಇನ್ನು ಹಾವೇರಿ ಗದಗ್ನಿಂದ ಗೆದ್ದಂಥ ಬಸವರಾಜ ಬೊಮ್ಮಾಯಿಗೂ ಕೂಡ ಅದೃಷ್ಟ ಕುಲಾಯಿಸಲಿಲ್ಲ, ಅವ್ರಿಗೂ ಕೇಂದ್ರ ಮಂತ್ರಿ ಆಗುವಂಥ ಭಾಗ್ಯ ಸಿಗಲಿಲ್ಲ. ವಿ ಸೋಮಣ್ಣ ಅವರಿಗೆ ಬೇರೆ ಬೇರೆ ಲೆಕ್ಕಾಚಾರದಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ. ಪ್ರಮುಖವಾಗಿ ವಿ ಸೋಮಣ್ಣ ಲಿಂಗಾಯತ ಸಮುದಾಯದವರು. ಹೌದು, ಕಳೆದ ಬಾರಿ ಚುನಾವಣೆಯಲ್ಲಿ ಗೋವಿಂದರಾಜನಗರವನ್ನು ತ್ಯಾಗ ಮಾಡಿ ಪಕ್ಷ ಬಯಸಿದಂತೆ ಎರಡು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು. ಒಂದು ಕಡೆ ಮುಖ್ಯಮಂತ್ರಿಗಳ ವಿರುದ್ಧವೇ ಸ್ಪರ್ಧೆ ಮಾಡಿದ್ರು ವರುಣ ಕ್ಷೇತ್ರದಲ್ಲಿ. ಹಾಲಿ ಶಾಸಕರಾಗಿದ್ದರೂ ಕೂಡ ಗೋವಿಂದರಾಜನಗರವನ್ನು ತ್ಯಾಗ ಮಾಡಿ ಹೋಗಿ ವರುಣದಲ್ಲಿ ಸ್ಪರ್ಧೆ ಮಾಡಿ ಎರಡು ಕಡೆ ಸೋತರು. ಹೀಗಾಗಿ ವಿ ಸೋಮಣ್ಣ ಅವರ ತ್ಯಾಗಕ್ಕೆ ಕೇಂದ್ರ ಬಿಜೆಪಿ ಒಂದು ಬೆಲೆಯನ್ನು ಕೊಟ್ಟಿದೆ, ಮನ್ನಣೆಯನ್ನು ಕೊಟ್ಟಿದೆ ಅಂತ ಇಲ್ಲಿ ನೋಡಿದ್ರೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇನ್ನೊಂದು ಕಡೆ ಹಾಲಿ ಶಾಸಕರಾಗಿದ್ದಂಥ ಅಂದರೆ ಶಿಗ್ಗಾವಿ ಕ್ಷೇತ್ರದ ಶಾಸಕರಾಗಿದ್ದಂಥ ಬಸವರಾಜ ಬೊಮ್ಮಾಯಿ ಅವರನ್ನು ಸಂಸದ ಸ್ಥಾನಕ್ಕೆ ಅಂದರೆ ಲೋಕಸಭೆಗೆ ಸ್ಪರ್ಧೆ ಮಾಡುವಂಥ ಪಕ್ಷ ಸೂಚನೆ ಕೊಟ್ಟಾಗ ಸ್ಪರ್ಧೆ ಮಾಡಿದ್ರು, ಗೆದ್ದರೂ ಕೂಡ ಕೇಂದ್ರ ಮಂತ್ರಿ ಆಗುವಂಥ ಬಹಳ ದೊಡ್ಡ ನಿರೀಕ್ಷೆಯನ್ನು ಬಸವರಾಜ ಬೊಮ್ಮಾಯಿ ಇಟ್ಕೊಂಡಿದ್ರು. ಎಲ್ಲೋ ಒಂದು ಕಡೆ ಬಸವರಾಜ ಬೊಮ್ಮಾಯಿಗೆ ಕೇಂದ್ರ ಮನ್ನಣೆ ಕೊಟ್ಟಿಲ್ಲ, ಅದಕ್ಕೆ ಹೀಗೂ ಕಾರಣಗಳನ್ನು ಲೆಕ್ಕ ಹಾಕ್ಬೋದಾ? ಯಾಕೆಂದರೆ ಬಸವರಾಜ ಬೊಮ್ಮಾಯಿ ಅವರಿಗೆ ಬಿಜೆಪಿ ಎಲ್ಲವನ್ನೂ ಕೊಟ್ಟಿದೆ. ಮೂಲತಃ JDUನಿಂದ ಬಂದಂಥ ಬಸವರಾಜ ಬೊಮ್ಮಾಯಿ ಪಕ್ಷದಲ್ಲಿ ಅನೇಕ ಹುದ್ದೆಗಳಲ್ಲಿ ಅಧಿಕಾರವನ್ನು ಅನುಭವಿಸಿದ್ದಾರೆ. ಸಚಿವರಾಗಿದ್ದಾರೆ, ಗೃಹ ಸಚಿವರಾಗಿದ್ದಾರೆ, ಆ ನಂತರದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ಹೀಗಾಗಿ ಪಕ್ಷ ಎಲ್ಲವನ್ನೂ ಕೊಟ್ಟಿದೆ. ಅಧಿಕಾರ ಹಂಚಿಕೆಯ ಬೇರೆಯವ್ರಿಗೂ ಕೂಡ ಮಾಡಬೇಕು ಎಂಬ ಕಾರಣಕ್ಕಾಗಿ ವಿ ಸೋಮಣ್ಣ ಅವರಿಗೆ ಮಣೆ ಹಾಕಿದೆ ಲಿಂಗಾಯತ ಸಮುದಾಯದ ಪರವಾಗಿ. ಇನ್ನೊಂದು ಕಡೆ ಜಗದೀಶ್ ಶೆಟ್ಟರ್ ಅವರಿಗೆ ಹುಬ್ಬಳ್ಳಿ ಸೆಂಟ್ರಲ್ನಿಂದ ವಿಧಾನಸಭೆ ಚುನಾವಣೆಗೆ ಟಿಕೆಟೇ ಸಿಗಲಿಲ್ಲ. ಅಲ್ಲಿಗೆ ಅವರ ರಾಜಕೀಯ ಮಂಕಾಯಿತು ಅನ್ನೋ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರನ್ನು ಕರೆದು ಟಿಕೆಟ್ ಕೊಡ್ತು. ಆದರೆ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದಲ್ಲಿ ಜಗದೀಶ್ ಶೆಟ್ಟರ್ ಸೋಲನ್ನು ಅನುಭವಿಸಿದರು. ಸೋಲನ್ನು ಅನುಭವಿಸಿದರೂ ಕೂಡ ಕಾಂಗ್ರೆಸ್ ಅವರನ್ನು ಕೈ ಬಿಡಲಿಲ್ಲ. ಅವರ ಹಿರಿತನಕ್ಕೆ ಬೆಲೆ ಕೊಟ್ಟು MLC ಮಾಡಿತ್ತು. ಗೊತ್ತಿಲ್ಲ ಮುಂದೆ ಸಚಿವರನ್ನಾಗಿ ಮಾಡ್ತಿದ್ರೋ ಇಲ್ವೋ ಅಂತ ಹೇಳಿ. ಆದರೆ ಕಾಂಗ್ರೆಸ್ ಅಷ್ಟೆಲ್ಲ ಸ್ಥಾನಮಾನಗಳ ಕೊಟ್ಟ ಹೊರತಾಗಿಯೂ ಕೂಡ ಜಗದೀಶ್ ಶೆಟ್ಟರ್ ದಿಢೀರ್ನೇ ಬದಲಾವಣೆ ಮಾಡಿದರು, BJP ಪಕ್ಷವನ್ನು ಸೇರ್ಪಡೆ ಮಾಡಿದ್ರು, ಧಾರವಾಡಕ್ಕೆ ಟಿಕೆಟ್ ಕೇಳಿದ್ರು, ಧಾರವಾಡ ಟಿಕೆಟ್ ಸಿಗಲಿಲ್ಲ, ಪಕ್ಕದ ಬೆಳಗಾವಿಗೆ ಕೊಡಲಾಯಿತು. ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರ ವಿರುದ್ಧ ಸೆಣಸಾಟ ನಡೆಸಿ ಜಗದೀಶ್ ಶೆಟ್ಟರ್ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಆದರೆ ಮಂತ್ರಿಗಿರಿ ಪಡೆದುಕೊಳ್ಳುವಲ್ಲಿ ಸೋತಿದ್ದಾರೆ. ಗೆಲುವು ಚುನಾವಣೆಯಲ್ಲಿ ಮಂತ್ರಿಗಿರಿ ಪಡೆದುಕೊಳ್ಳುವಲ್ಲಿ ಮತ್ತೆ ಸೋಲು ಜಗದೀಶ್ ಶೆಟ್ಟರ್ಗೆ. ಇನ್ನೊಂದು ಕಡೆ ಗಮನಿಸಿ, ನೀವು ಅದೃಷ್ಟವಂತರು ಅಂತ ಪರಿಗಣನೆಗೆ ತೆಗೆದುಕೊಳ್ಳೋದಾದರೆ ಶೋಭಾ ಕರಂದ್ಲಾಜೆ ಹಾಗೂ ಪ್ರಹ್ಲಾದ್ ಜೋಶಿ. ಶೋಭಾ ಕರಂದ್ಲಾಜೆ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದಿಂದ ಸಂಸದೆ ಆಗಿದ್ದರೂ ಕೂಡ ಕ್ಷೇತ್ರ ಬದಲಾವಣೆ ಮಾಡಿ ಬೆಂಗಳೂರು ಉತ್ತರಕ್ಕೆ ಅವರನ್ನು
ಕರೆದುಕೊಂಡು ಬಂದು ನಿಲ್ಲಿಸಲಾಯಿತು, ಗೆಲ್ಲಿಸಲಾಯಿತು. ಶೋಭಾ ಕರಂದ್ಲಾಜೆ ಸಚಿವೆ ಆಗಿದ್ದರು, ಅಗೇನ್ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಆದರೆ ಈ ಬಾರಿ ಕೊಂಚ ಬದಲಾವಣೆ, ಅವರಿಗೆ ರಾಜ್ಯ ಖಾತೆ. ಇನ್ನು ಅತ್ಯಂತ ಮೋಸ್ಟ್ ಲಕ್ಕಿಯೆಸ್ಟ್ ಫೆಲೋ ಅಂದರೆ ಅದು ಧಾರವಾಡ ಕ್ಷೇತ್ರದ ಪ್ರಹ್ಲಾದ್ ಜೋಶಿ. ಈ ಬಾರಿಯ ಚುನಾವಣೆ ಬಹಳ ಟಫ್ ಆಯಿತು. ವಿನೋದ ಸೂಟಿ ಸ್ಪರ್ಧೆಗಿಂತ ಹೆಚ್ಚಾಗಿ ಪ್ರಹ್ಲಾದ್ ಜೋಶಿ ಅವರನ್ನು ಕಾಡಿದ್ದು ಒಬ್ಬ ಸ್ವಾಮೀಜಿ. ಆದರೆ ಎಲ್ಲವನ್ನು ದಾಟಿ ಪ್ರಹ್ಲಾದ್ ಜೋಶಿ ಗೆಲುವಿನ ದಡವನ್ನು ಸೇರಿದ್ರು. ಜೊತೆ ಜೊತೆಗೆ ಕೇಂದ್ರದಲ್ಲಿ ಅಗೇನ್ ಕ್ಯಾಬಿನೆಟ್ ರ್ಯಾಂಕ್ನ ಸಚಿವರಾಗಿ ಸೇರ್ತಾ ಇದ್ದಾರೆ. ಮೋದಿ ಸಂಪುಟದಲ್ಲಿ ಅಗೇನ್ ಮಂತ್ರಿ ಆಗ್ತಾ ಇದ್ದಾರೆ. ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಅವರಿಗೆ ಸಿಗ್ತಾ ಇದೆ. ಕಳೆದ ಬಾರಿ ಸಂಸದೀಯ ವ್ಯವಹಾರಗಳ ಸಚಿವರಾಗಿದ್ದರು, ಈ ಬಾರಿ ಯಾವ ಖಾತೆ ಕೊಡ್ತಾರೋ ಗೊತ್ತಿಲ್ಲ. ಈ ಬಾರಿಯೂ ಕೂಡ ಅತ್ಯಂತ ಪ್ರಬಲವಾದ ಖಾತೆ ಪ್ರಹ್ಲಾದ್ ಜೋಶಿಗೆ ಸಿಗುತ್ತೆ ಅಂತ. ಇನ್ನು ಸ್ವಾಭಾವಿಕವಾಗಿ ಜೆ ಡಿ ಎಸ್ನ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಿಗಲೇಬೇಕಾಗಿತ್ತು, ಸಿಕ್ಕಿದೆ. ಎಚ್ ಡಿ ಕುಮಾರಸ್ವಾಮಿ ಅವರು ಎನ್ ಡಿ ಎ ಮೈತ್ರಿಕೂಟದ ಭಾಗವಾಗಿದ್ದಾರೆ. ಮೂರು ಸ್ಥಾನಗಳಲ್ಲಿ ಅವರು ಸ್ಪರ್ಧೆ ಮಾಡಿತ್ತು ಜೆ ಡಿ ಎಸ್. ಎರಡು ಸ್ಥಾನಗಳನ್ನು ಗೆದ್ದುಕೊಂಡಿದ್ದಾರೆ, ಒಂದು ಕೋಲಾರ, ಮತ್ತೊಂದು ಮಂಡ್ಯ. ಮಂಡ್ಯದಲ್ಲಿ ದಿಗ್ವಿಜಯ ಸಾಧಿಸಿರುವಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಕೇಂದ್ರ ರಾಜಕಾರಣಕ್ಕೆ ಕಾಲಿಟ್ಟಿದ್ದಾರೆ, ಗೆದ್ದಿದ್ದಾರೆ. ಈಗ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನದೊಂದಿಗೆ ಮೋದಿ ಸಂಪುಟದ ಸದಸ್ಯರಾಗ್ತಾ ಇದ್ದಾರೆ. ಯಾವ ಖಾತೆ ಸಿಗುತ್ತೋ ಗೊತ್ತಿಲ್ಲ. ಇನ್ನು ವಂಚಿತರಾದವರ ಕಥೆ ಏನು? ಸುಮ್ಮನೆ ಕೂತ್ಕೊಳ್ತಾರಾ? ಬಂಡಾಯ ಎದ್ದೇಳ್ತಾರಾ? ಯಾಕೆಂತ ಹೇಳಿದ್ರೆ ಮೋದಿ ಕಳೆದ 10 ವರ್ಷಗಳಲ್ಲಿ ಆಡಳಿತ ನೀಡಿದಂಥ ಪರಿಯೇ ಬೇರೆ, ಕಳೆದ 10 ವರ್ಷಗಳಲ್ಲಿ ತೆಗೆದುಕೊಂಡಿರುವಂಥ ತೀರ್ಮಾನಗಳೇ ಬೇರೆ. ಮೋದಿ ಸರ್ವಶಕ್ತಿಯನ್ನು ಹೊಂದಿದ್ದರು, ಯಾವ ತೀರ್ಮಾನವನ್ನು ತೆಗೆದುಕೊಂಡರೂ ಕೂಡ ಮೈತ್ರಿ ಪಕ್ಷ ಅಥವಾ ಅಂಗಪಕ್ಷಗಳಿದ್ದ ಯಾವ ಧ್ವನಿಯನ್ನು, ಭಿನ್ನ ರಾಗವನ್ನು, ಭಿನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರಲಿಲ್ಲ. ಯಾಕೆ ಅಂದರೆ ಸ್ವಂತ ಬಲದ ಮೇಲೆ ಸರ್ಕಾರ ರಚನೆ ಮಾಡುವಂಥ ತಾಕತ್ತು ಬಿ ಜೆ ಪಿಗಿತ್ತು. ಈ ಬಾರಿ ಆ ತಾಕತ್ತನ್ನು ಬಿ ಜೆ ಪಿ ಹೊಂದಿಲ್ಲ. ಅಂಗಪಕ್ಷಗಳ, ಮಿತ್ರ ಪಕ್ಷಗಳ ಸಹಕಾರದೊಂದಿಗೆ ಅಧಿಕಾರವನ್ನು ಸ್ಥಾಪನೆ ಮಾಡಿದ್ದಾರೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಆ ಎಲ್ಲರನ್ನೂ ಕೂಡ ಸಮಾಧಾನ ಪಡಿಸುವಂಥ ಕೆಲಸ ಆಗಬೇಕಾಗಿದೆ. ಸೊ ಈ ನಿರ್ಧಾರದಲ್ಲಿ ರಾಜ್ಯದ ಮಟ್ಟಿಗೆ 2 ಕ್ಯಾಬಿನೆಟ್, 2 ರಾಜ್ಯ ಖಾತೆ ಸಿಕ್ಕಿದೆ.